ನಮಸ್ಕಾರ ಇದು ಜಾಣ ಸುದ್ದಿ ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ ದಿನದಿನವೂ ವಿಜ್ಞಾನ ಸಂಪುಟ ಮೂರು ಸಂಚಿಕೆ ಎರಡು ನೂರ ಹದಿನಾರು ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತು ವೈದ್ಯ ಲೋಕದ ಆಕಸ್ಮಿಕಗಳು ಬೆಂಕಿ ಹೊತ್ತಿಸಿದ ಧಾನ್ಯದ ಕತೆ ಇಸವಿ ಸಾವಿರದ ಆರುನೂರ ಎಪ್ಪತ್ತರ ಒಂದು ಸಂಜೆ ಫ್ರೆಂಚ್ ವೈದ್ಯ ಡಾಕ್ಟರ್ ಟೂಲಿಯರ್ ಶ್ರೀಮಂತರ ಗೆಳೆಯರೊಬ್ಬರ ಮನೆಯಲ್ಲಿ ಔತಣ ಮುಗಿಸಿಕೊಂಡು ಮರಳುತ್ತಿದ್ದರು ಅಂದಿನ ಆ ಸಿರಿವಂತ ಭೋಜನ ಅವರಲ್ಲಿ ಕೆಲವು ಚಿಂತನೆಗಳನ್ನು ಉಂಟುಮಾಡಿತ್ತು ಅಲ್ಲಿನ ಪ್ರಸಿದ್ಧ ವೈದ್ಯರಾದ ಅವರ ಬಳಿ ಬಡವರು ಶ್ರೀಮಂತರೆನ್ನದೇ ರೋಗಿಗಳು ಬರುತ್ತಿದ್ದರು ಅದರಲ್ಲೂ ಬಡವರೇ ಹೆಚ್ಚು ಬಡತನಕ್ಕೆ ರೋಗಗಳು ಹೆಚ್ಚು ಎನ್ನುವ ಮಾತು ಅವರ ಅನುಭವದಲ್ಲಿ ನಿಜವಾಗಿತ್ತು ಕೆಲವು ಕಾಯಿಲೆಗಳಂತೂ ಪೀಳಿಗೆಗಳಿಂದ ಶತಮಾನಗಳಿಂದ ಕೇವಲ ಬಡವರನ್ನು ಮಾತ್ರ ಕಾಡುತ್ತಿತ್ತು ಹಾಗೆಂದ ಮಾತ್ರಕ್ಕೆ ಆ ಕಾಲದಲ್ಲಿ ಸಿರಿವಂತರಿಗೆ ರೋಗಗಳು ಬರುತ್ತಿರಲಿಲ್ಲ ಎಂದೇನಲ್ಲ ಬಡವಂತರು ಸಿರಿವಂತರು ಆ ಕಾಲಕ್ಕೆ ಸ್ವಚ್ಛತೆ ಎನ್ನುವುದು ಯುರೋಪಿನ ಯಾವುದೇ ದೇಶದಲ್ಲಿಯೂ ಇರಲಿಲ್ಲ ಕಲುಷಿತ ವಾತಾವರಣದಿಂದ ಬರುವ ಕಾಯಿಲೆಗಳು ಬಡವ ಬಲ್ಲದ ಎಲ್ಲರನ್ನೂ ಬಾಧಿಸುತ್ತಿದ್ದವು ಆದರೆ ಸಿರಿವಂತರನ್ನು ಬಿಟ್ಟು ಕೇವಲ ಬಡವರನ್ನು ಮಾತ್ರ ಹಿಡಿದಿದ್ದ ಕಾಯಿಲೆ ಹೊಂದಿತ್ತು ಪ್ರತಿ ವರ್ಷ ಸಾವಿರಾರು ಜನರು ಕೈ ಕಾಲುಗಳ ಬೆರಳುಗಳು ಅಂಗುಗಳನ್ನು ಕಾಪಾಗಿಸಿ ವಿಪರೀತ ನೋವು ಉರಿ ಉಂಟು ಮಾಡಿ ಉರಿ ಉಂಟು ಮಾಡಿ ಕೆಲವೊಮ್ಮೆ ಅಪಸ್ಮರದ ಕಂಪನ ತಂದು ಬುದ್ಧಿ ಭ್ರಮಣೆ ಮಾಡಿ ಮರಣ ಉಂಟು ಮಾಡಿದ್ದ ಗ್ಯಾಂಗ್ರಿನ್ ಮಾದರಿಯ ಕಾಯಿಲೆ ಚಿಕಿತ್ಸೆಯೇ ಇಲ್ಲದ ಈ ಕೈಕಾಲುಗಳ ಉರಿ ಎಷ್ಟಿತ್ತೆಂದರೆ ಇದು ದೇವರು ನೀಡಿದ ಬೆಂಕಿ ಶಿಕ್ಷೆ ಎಂದೇ ಹೇಳುತ್ತಿದ್ದರು ಸಂತ ಆಂಟೋನಿಯ ಬೆಂಕಿ ಎಂದೇ ಅದನ್ನು ಕರೆಯುತ್ತಿದ್ದರು ಅಲ್ಲದೆ ಹೀಗೆ ಬುದ್ಧಿ ಭ್ರಮಣೆ ಆದ ಹೆಣ್ಣು ಮಕ್ಕಳನ್ನು ಮಾಟಗಾತಿಯರು ಎಂದು ಶಿಕ್ಷಿಸುವುದು ಇತ್ತು ಇಂತಹ ಕೆಲವರನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿದ ಪ್ರಸಂಗಗಳೂ ಇದ್ದವು ದಾರಿಯುದ್ದಕ್ಕೂ ಇದನ್ನೇ ಯೋಚಿಸುತ್ತ ನಡೆಯುತ್ತಿದ್ದ ಡಾಕ್ಟರ್ ಟೂಲಿಯರ್ ಒಂದು ಹೊಲದ ಕಾಲು ದಾರಿಯ ಮೂಲಕ ಹೊರಟರು ದಾರಿಯ ಅತ್ತಿತ್ತ ಬೆಳೆದಿದ್ದ ಸಣ್ಣ ಗೋಧಿ ಬೆಳೆಗಳನ್ನು ದಾಟಿಸುತ್ತಿದ್ದಾಗ ಅವರ ತಲೆಗೆ ಪಕ್ಕನೆ ಆಲೋಚನೆಯೊಂದು ಹೊಳೆಯಿತು ಸಂತ ಆಂಟೋನಿಯ ಬೆಂಕಿ ಬಡವರನ್ನು ಮಾತ್ರ ಸುಡುವುದರ ಕಾರಣ ಇದೇ ಇರಬಹುದೇ ಎಂದು ಅವರಿಗೆ ಅನಿಸಿತು ರೈ ಅಥವಾ ಸಣ್ಣ ಗೋಧಿ ಫ್ರಾನ್ಸ್ ಮೊದಲಾಗಿ ಯುರೋಪ್ನಲ್ಲಿ ಸಾಮಾನ್ಯ ಬೆಳೆ ಸುಮಾರು ಐದನೆಯ ಶತಮಾನದಲ್ಲಿ ಸಣ್ಣ ಗೋಧಿ ಬೆಳೆಯನ್ನು ಯುರೋಪು ಮತ್ತು ರಷ್ಯಾ ದೇಶಗಳಲ್ಲಿ ಬೆಳೆಯುತ್ತಿದ್ದರು ಬ್ರೆಡ್ ಮಾಡಲು ಬಳಸುತ್ತಿದ್ದರು ಶ್ರೀಮಂತರು ಈ ಸಣ್ಣ ಗೋಧಿಯ ಬ್ರೆಡ್ ಜೊತೆಗೆ ಮಾಂಸ ತರಕಾರಿಗಳಂತಹ ಬೇರೆ ಆಹಾರಗಳನ್ನು ಸಾಕಷ್ಟು ಸೇವಿಸುತ್ತಿದ್ದರು ಆದರೆ ಬಡವರ ಪಾಲಿಗೆ ಸಣ್ಣ ಗೋಧಿಯ ಬ್ರೆಡ್ ಮಾತ್ರವೇ ಆಹಾರವಾಗುತ್ತಿತ್ತು ಅಪರೂಪಕ್ಕೆ ಅದರ ಜೊತೆ ಬೇರೆ ಯಾವುದಾದರೂ ತಿನಿಸು ಇದ್ದುತ್ತು ಅಷ್ಟೇ ಈ ವಿಷಯ ಡಾಕ್ಟರ್ ಟೂಲಿಯರ್ ಅವರಿಗೆ ಹೊಸದೇನಲ್ಲ ಆದರೆ ಅಂದಿನ ಶ್ರೀಮಂತ ಔತಣ ಡಾಕ್ಟರ್ ಟೂಲಿಯರ್ ಅವರಿಗೆ ಹೊಸ ಒಳನೋಟ ನೀಡಿತು ಸಿರಿವಂತರ ಮನೆಯಲ್ಲಿ ಬ್ರೆಡ್ ಬಣ್ಣ ಬೆಳೆಯುದು ಬಡವರ ಮನೆಯಲ್ಲಿ ಬ್ರೆಡ್ ಬಣ್ಣ ಸ್ವಲ್ಪ ಕಂಡು ಈ ಬಣ್ಣದ ವ್ಯತ್ಯಾಸ ಏಕೆ ಅದಕ್ಕೆ ಕಾರಣವೇನು ಸಂತ ಆಂಟೋನಿಯೊ ಬೆಂಕಿಗೆ ಇದರ ಜೊತೆ ಸಂಬಂಧ ಇರಬಹುದೇ ಈ ಪ್ರಶ್ನೆಗಳೆಲ್ಲ ತಲೆಯಲ್ಲಿ ಹೊತ್ತು ಡಾಕ್ಟರ್ ಟೂಲಿಯರ್ ಹೊಲದ ಕಾಲುದಾರಿಯ ಅತ್ತಿತ್ತ ನೋಡುತ್ತ ನಡೆಯುತ್ತಿದ್ದರು ಆಕಸ್ಮಿಕವಾಗಿ ಅವರ ಕಣ್ಣಿಗೆ ಬಿದ್ದುದು ಸಣ್ಣ ಗೋಧಿಯ ತೆನೆಗಳಲ್ಲಿದ್ದ ಎರಡು ಬಗೆಯ ಕಾಳು ಸಾಮಾನ್ಯ ಸಣ್ಣ ಗೋಧಿ ತೆನೆ ಹಳದಿ ಬಣ್ಣದಿತ್ತು ಕೆಲವು ಕಾಳುಗಳು ಮಾತ್ರ ಗಾಢ ಕಂದು ಬಣ್ಣದಲ್ಲಿದ್ದವು ಹಳದಿ ಬಣ್ಣದ ಕಾಳಿಗೆ ಮಾರುಕಟ್ಟೆಯಲ್ಲಿ ಬೆಳೆ ಹೆಚ್ಚು ಕಂದು ಕಾಳಿಗೆ ಕಡಿಮೆ ಬೆಲೆ ಹಳದಿ ಕಾಳಿನಿಂದ ಮಾಡಿದ್ದ ಬ್ರೆಡ್ ಬೆಳ್ಳಗೆ ಇರುತ್ತಿತ್ತು ಅದರ ಬೆಲೆಯೂ ಹೆಚ್ಚು ಹೀಗಾಗಿ ಕೇವಲ ಸಿರಿವಂತರು ಮಾತ್ರ ಅದನ್ನು ಕೊಳ್ಳುತ್ತಿದ್ದರು ಕಂದು ಕಾಳಿನ ಬ್ರೆಡ್ ಕಡಿಮೆ ಬೆಲೆಯದು ಅದನ್ನು ಬಳಸುತ್ತಿದ್ದವರು ಬಡವರು ವೈದ್ಯರಾಗಿ ಅನೇಕ ವರ್ಷಗಳ ಅನುಭವದ ಡಾಕ್ಟರ್ ಟೂಲಿಯರ್ ಅವರಿಗೆ ಕೆಲವು ಔಷಧ ತಯಾರಿಕೆಯ ವಿಷಯಗಳೂ ತಿಳಿದಿದ್ದವು ನಾಟಿ ವೈದ್ಯರು ಕಂದು ಬಣ್ಣದ ಸಣ್ಣ ಗೋಧಿಯ ಕಾಲುಗಳಿಂದ ಒಂದು ಬಗೆಯ ಔಷಧ ತಯಾರಿಕೆ ಮಾಡುತ್ತಿದ್ದರು ಅದನ್ನು ಹೆರಿಗೆ ಶೀಘ್ರವಾಗಿ ಆಗುವಂತೆ ಮಾಡಲು ಬಳಸುತ್ತಿದ್ದರು ಅಂದರೆ ಈ ಕಂದು ಬಣ್ಣದ ಸಣ್ಣ ಗೋಧಿಗೆ ಯಾವುದೇ ಔಷಧ ಗುಣ ಇರಬೇಕು ಔಷಧದ ಮಿತಿಯನ್ನು ಮೀರಿದಾಗ ವಿಷಾಗುವುದೂ ಉಂಟು ಅಂದರೆ ಬಡವರಲ್ಲಿ ಮಾತ್ರ ಕಾಣುವ ಸಂತ ಆಂಟೋನಿಯಾ ಬೆಂಕಿಗೆ ಬಡವರು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಸೇವಿಸುವ ಕಂದು ಬಣ್ಣದ ಸಣ್ಣ ಗೋಧಿಗೆ ಸಂಬಂಧ ಇರಬಹುದೋ ಎಂದು ಡಾಕ್ಟರ್ ಟೂಲಿಯರ್ ತರ್ಕಿಸಿದರು ಆಕಸ್ಮಿಕವಾಗಿ ಹೊಳೆದರೂ ಅವರ ತರ್ಕ ಸರಿಯಾಗಿತ್ತು ಈ ಮಾತನ್ನು ಅವರು ಸಣ್ಣ ಗೋಧಿ ಬೆಳೆಯುವ ರೈತರಿಗೆ ಅದನ್ನು ಹೆಚ್ಚಾಗಿ ಬಳಸುವ ಬಡವರಿಗೆ ಮನದಟ್ಟು ಮಾಡಲು ಪ್ರಯತ್ನಿಸಿದರು ಆದರೆ ಆಹಾರದ ಕಾರಣದಿಂದ ಯಾವುದೇ ರೋಗ ಬರುತ್ತದೆ ಎಂಬ ಮಾತನ್ನು ಒಪ್ಪಲು ಅಂದಿನ ಕಾಲದಲ್ಲಿ ಯಾರು ಸಿದ್ಧರಾಗಿರಲಿಲ್ಲ ಇದು ಓರ್ವ ಮುದ್ದಿ ವೈದ್ಯನ ಅರಳು ಮರಳು ಎಂದೇ ಭಾವಿಸಿದರು ತಮ್ಮ ಅನುಮಾನಗಳನ್ನು ಡಾಕ್ಟರ್ ಟೂಲಿಯರ್ ವಿವರವಾಗಿ ಬರೆದಿಟ್ಟರು ಅದನ್ನು ಪ್ರಕಟಿಸಲು ಯಾರೂ ಮುಂದೆ ಬರಲಿಲ್ಲ ಒಂದು ದೊಡ್ಡ ಕಾಯಿಲೆಯಿಂದ ಮುಕ್ತ ಹೊಂದುವ ಅವಕಾಶ ಹೀಗೆ ಜನರ ಪೂರ್ವಗ್ರಹದಿಂದ ತಪ್ಪಿ ಹೋಯಿತು ಅಲ್ಲಿಂದ ಸುಮಾರು ನೂರ ಐವತ್ತು ವರ್ಷಗಳ ನಂತರ ಸಾವಿರದ ಎಂಟುನೂರ ಎಂಟರಲ್ಲಿ ಅಮೆರಿಕೆಯ ಪ್ರಸೂತಿ ಶಾಸ್ತ್ರಜ್ಞ ಡಾಕ್ಟರ್ ಜಾನ್ ಸ್ಟರ್ನ್ಸ್ ಒಂದು ವಿಚಾರವನ್ನು ಪ್ರಕಟಿಸಿದರು ಹೆರಿಗೆ ಶೀಘ್ರವಾಗಿ ಆಗುವಂತೆ ಮಾಡಲು ಜರ್ಮನಿ ಬಳಸುತ್ತಿದ್ದ ಒಂದು ಔಷಧವನ್ನು ತಾನು ತುಂಬಾ ಎಚ್ಚರಿಕೆಯಿಂದ ಬಳಸುತ್ತಿದ್ದಾನೆ ಎಂದು ತಿಳಿಸಿದರು ಈ ಬಗ್ಗೆ ಸಂಶೋಧನೆ ನಡೆಸಿದ ಡಾಕ್ಟರ್ ಆಲಿವರ್ ಪ್ರೆಸ್ಕಾಟ್ ಈ ಔಷಧದ ವಿಚಾರಗಳನ್ನು ಅಮೆರಿಕೆಯ ಇತರ ವೈದ್ಯರಿಗೆ ಪರಿಚಯ ಮಾಡಿಸಿದರು ಈ ಔಷಧದ ಮೂಲ ಕಂದು ಬಣ್ಣದ ಸಣ್ಣ ಗೋಧಿ ಎಂದು ತಿಳಿಸಿ ಅದನ್ನು ಎರ್ಗಾಟ್ ಎಂದು ಕರೆದರು ಈ ಸುದ್ದಿ ದೇಶ ವಿದೇಶಗಳಲ್ಲಿ ಹರಡಿತು ಜರ್ಮನ್ ಮತ್ತು ಫ್ರೆಂಚ್ ಭಾಷೆಗಳಿಗೂ ಅನುವಾದ ಆಯಿತು ಹಳೆಯ ನಾಟಿ ಔಷಧವೊಂದು ಹೊಸ ರೂಪ ತೆಳೆದು ಬಂದಿತ್ತು ಈ ಮೂಲಕ ಕಂದು ಬಣ್ಣದ ಸಣ್ಣ ಗೋಧಿಯ ಸಂಶೋಧನೆ ಉತ್ಸಾಹ ಮತ್ತೆ ಚಿಗುರಿತು ಸಾವಿರದ ಎಂಟುನೂರ ಐವತ್ತ ಐದರಲ್ಲಿ ಲೂಯಿ ಟುಲಾನೆ ಎಂಬ ಫ್ರೆಂಚ್ ಚಿತ್ರಕಾರ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಕಂಡ ವೈವಿಧ್ಯಮಯ ಜೀವಿಗಳ ಚಿತ್ರ ಬಿಡಿಸುತ್ತಿದ್ದ ಈ ನಿಟ್ಟಿನಲ್ಲಿ ಆತ ಒಮ್ಮೆ ಕಂದು ಬಣ್ಣದ ಸಣ್ಣ ಗೋಧಿಯನ್ನು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಇಟ್ಟು ನೋಡಿದಾಗ ಫಂಗಸ್ನಂತಹ ಜೀವಗಳು ಕಂಡವು ಕುತೂಹಲದಿಂದ ಆತ ಹಳದಿ ಬಣ್ಣದ ಸಣ್ಣ ಗೋಧಿಯನ್ನು ಪರೀಕ್ಷಿಸಿದಾಗ ಅಂತಹ ಯಾವುದೇ ಫಂಗಸ್ ಕಾಣಲಿಲ್ಲ ಇದನ್ನು ಸಾಕಷ್ಟು ಕಾಲ ಪರೀಕ್ಷಿಸಿದ ಮೇಲೆ ಆತ ಸಣ್ಣ ಗೋಧಿ ಹಳದಿ ಬಣ್ಣದ ಒಂದೇ ಪ್ರಭೇದವೆಂದು ಫಂಗಸ್ ಹಿಡಿದರೆ ಅದಕ್ಕೆ ಫಂಗಸ್ ಹಿಡಿದರೆ ಮಾತ್ರ ಕಂದು ಬಣ್ಣ ಅದಕ್ಕೆ ಫಂಗಸ್ ಹಿಡಿದರೆ ಮಾತ್ರ ಕಂದು ಬಣ್ಣ ಆಗುವುದೆಂದು ಈ ಫಂಗಸ್ ಬಹಳ ವಿಷಕಾರಿ ಈ ಫಂಗಸ್ ಬಹಳ ವಿಷಕಾರಿ ವಸ್ತುವೆಂದು ತಿಳಿಸಿದ ಜೊತೆಗೆ ಈ ಫಂಗಸ್ ಹೇಗೆ ಹರಡುತ್ತದೆ ಎಂದು ತಿಳಿಸಿದ ಎರ್ಗಾಟ್ ಔಷಧದ ಮೂಲ ಇದೇ ಫಂಗಸ್ ಎಂಟುನೂರ ಅರವತ್ತ ಎಂಟರಲ್ಲಿ ಡಾಕ್ಟರ್ ಎಡ್ವರ್ಡ್ ವಾಕ್ಸ್ ಎರ್ಗಾಟ್ ಔಷಧವನ್ನು ಮೈಗ್ರೇನ್ ತಲೆನೋವಿನ ಚಿಕಿತ್ಸೆಗಾಗಿ ಬಳಸುತ್ತಿದ್ದರು ಪರಿಣಾಮ ಬಹಳ ಚೆನ್ನಾಗಿದ್ದರೂ ಮೂಲತಃ ಆ ಔಷಧ ಹೇಗೆ ಕೆಲಸ ಮಾಡುತ್ತದೆ ಎಂದು ಆದರೆ ಈ ರೀತಿ ಪರಿಣಾಮಕಾರಿ ಔಷಧದ ಬಗ್ಗೆ ವಿಜ್ಞಾನಿಗಳಿಗೆ ಜಿಜ್ಞಾಸ ಮೂಡಿತು ಇದರ ರಾಸಾಯನಿಕ ರಚನೆಯನ್ನು ಪತ್ತೆ ಮಾಡುವ ಹಲವಾರು ಪ್ರಯತ್ನಗಳು ವಿಫಲವಾಗಿದ್ದವು ಕಡೆಗೆ ಒಂಬೈನೂರ ಇಪ್ಪತ್ತರಲ್ಲಿ ಸ್ಯಾಂಡೋಸ್ ಸಂಸ್ಥೆಯ ಮುಖ್ಯ ರಾಸಾಯನಿಕ ಶಾಸ್ತ್ರಜ್ಞ ಆರ್ಥರ್ ಸ್ಟಾಲ್ ಕಂದು ಬಣ್ಣದ ಸಣ್ಣ ಗೋಧಿಯಿಂದ ಪಡೆದ ಎರ್ಗಾಟ್ ಔಷಧದ ಹಲವಾರು ರಾಸಾಯನಿಕಗಳ ಮಿಶ್ರಣವೆಂದು ಪತ್ತೆ ಮಾಡಿದರು ಅದರಲ್ಲಿದ್ದ ಒಂದು ರಾಸಾಯನಿಕವನ್ನು ಪ್ರತ್ಯೇಕಿಸಿದರು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಆರ್ಥರ್ ಹಾಫ್ಮನ್ ಅದರ ರಾಸಾಯನಿಕ ರಚನೆಯನ್ನು ಪತ್ತೆ ಮಾಡಿದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅದನ್ನು ಪ್ರಯೋಗಾಲಯದಲ್ಲಿ ಕೃತಕವಾಗಿ ತಯಾರಿಸಿದರು ಎರ್ಗಾಡ್ ಸಂಯುಕ್ತದಲ್ಲಿ ಕೆಲವು ಗರ್ಭಕೋಶ ಮೇಲೆ ಕೆಲಸ ಮಾಡಿದರೆ ಇನ್ನು ಕೆಲವು ಕೇವಲ ಮೈಗ್ರೇನ್ ತಲೆನೋವು ತಗ್ಗಿಸುವಲ್ಲಿ ಸಹಾಯಕವಾಗಿದ್ದವು ನಂತರ ದಿನಗಳಲ್ಲಿ ಎರ್ಗಾಟ್ ಸಂಯುಕ್ತಗಳು ರಕ್ತನಾಳಗಳನ್ನು ತೀವ್ರವಾಗಿ ಸಂಕೋಚಿಸಿ ರಕ್ತದ ಹರಿವನ್ನು ತಗ್ಗಿಸುತ್ತವೆ ಎಂಬುದು ಪತ್ತೆಯಾಯಿತು ಅದೇ ಕಾರಣಕ್ಕೆ ಕಂದು ಬಣ್ಣದ ಸಣ್ಣ ಗೋಧಿಯ ಬ್ರೆಡ್ ಸೇವಿಸುವ ಬಡವರಲ್ಲಿ ಕೈಕಾಲುಗಳ ರಕ್ತನಾಳಗಳು ಮುದುಡಿ ರಕ್ತ ಸಂಚಾರವಿಲ್ಲದೆ ಗ್ಯಾಂಗ್ರನ್ ಉಂಟಾಗಿ ಸಂತ ಆಂಟೋನಿಯಾ ಬೆಂಕಿಗೆ ಕಾರಣವಾಗುತ್ತಿತ್ತು ರಕ್ತನಾಳಗಳ ಹಿಗ್ಗಿ ಉಂಟಾಗುವ ಮೈಗ್ರೇನ್ ತಲೆನೋವಿನಲ್ಲಿ ಕಾಣುವ ಒಳ್ಳೆಯ ಪರಿಣಾಮವೂ ಇದೇ ಕಾರಣಕ್ಕೆ ಆಗುತ್ತಿತ್ತು ಆದರೆ ಹದ ತಪ್ಪಿ ಹೆಚ್ಚು ಔಷಧ ಸೇವಿಸಿದರೆ ತೀವ್ರ ದುಷ್ಪರಿಣಾಮವಾಗಿ ಆಗುತ್ತಿತ್ತು ಒಟ್ಟಿನಲ್ಲಿ ಒಟ್ಟಿನಲ್ಲಿ ಯಾವುದು ನೈಸರ್ಗಿಕ ಆಹಾರ ಧಾನ್ಯ ಎಂದು ಶತಮಾನಗಳಿಂದ ಭಾವಿಸಲಾಗಿತ್ತು ಅದು ಫಂಗಸ್ನಿಂದ ಕುಲುಷಿತವಾಗಿದ್ದ ಧಾನ್ಯ ಎಂದು ಪತ್ತೆ ಆದದ್ದು ಒಂದು ಆಕಸ್ಮಿಕವೆಂದರೆ ಆ ವಿಷಯುಕ್ತ ಫಂಗಸ್ನಿಂದ ಔಷಧ ಪತ್ತೆಯಾದದ್ದು ಮತ್ತೊಂದು ಆಕಸ್ಮಿಕ ಹಾಗೆಂದು ಕಂದು ಬಣ್ಣದ ಸಣ್ಣ ಗೋಧಿಯನ್ನು ಕಡೆಗಣಿಸಲಿಲ್ಲ ಅದರಿಂದ ಕಂದು ಬಣ್ಣದ ಫಂಗಸ್ ಹಾಕಲು ಒಂದು ವಿಧಾನವನ್ನು ಕಂಡುಹಿಡಿಯಲಾಯಿತು ಕಂದು ಬಣ್ಣದ ಸಣ್ಣ ಗೋಧಿಯ ಮೇಲೆ ಮೂವತ್ತು ಪರ್ಸೆಂಟ್ ಪೊಟ್ಯಾಷಿಯಂ ಕ್ಲೋರೈಡ್ ದ್ರಾವಣವನ್ನು ಸುರಿದು ಕದಡಿದರೆ ಸಣ್ಣ ಗೋಧಿಯ ಕಂದು ಬಣ್ಣದ ಫಂಗಸ್ ಬೇರ್ಪಟ್ಟಿ ಮೇಲೆ ತೇಲುತ್ತಿತ್ತು ಹೀಗೆ ಮಾಡುವುದರಿಂದ ಫಂಗಸ್ ಅಂಟುವ ಸಾಧ್ಯತೆ ಕಡಿಮೆಯಾಗುತ್ತದೆ ಭವಿಷ್ಯದಲ್ಲಿ ಎರ್ಗಾಟ್ ಫಂಗಸ್ ಹತ್ತದ ಸಣ್ಣ ಗೋಧಿಯ ಪ್ರಭೇದವನ್ನು ನಿರ್ಮಿಸುವಲ್ಲಿ ವಿಜ್ಞಾನ ನಿರತವಾಗಿದೆ ಹೀಗೆ ಶತಮಾನಗಳಿಂದ ಲಕ್ಷಾಂತರ ಜನರನ್ನು ಕಾಡಿ ಹಿಂಸಿಸಿ ಕೊಂದು ಕಾಯಿಲೆ ಒಂದು ನಾಮವಶೇಷ ಆಗುತ್ತದೆ ಜ್ಞಾನ ವಿಜ್ಞಾನ ಮನುಷ್ಯನ ಜೀವನಗಳನ್ನು ಹೇಗೆ ಸುಧಾರಿಸಬಲ್ಲವು ಎಂಬುದಕ್ಕೆ ಎರ್ಗಾಟ್ ಸಮಸ್ಯೆ ಬಹುದೊಡ್ಡ ಉದಾಹರಣೆ ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು ರಚನೆ ಕಿರಣ್ ಸೂರ್ಯ ಪ್ರಸ್ತುತಿ ದ್ಯುತಿ ಕಿರಣ್ ಜಾಣ ಸುದ್ದಿ ಕುರಿತ ಸಲಹೆ ಸಂದೇಹಗಳು ಪ್ರಶ್ನೆಗಳು ಇದರಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ